ಹಲೋ ಗಾಯ್ಸ್ ಹಲವಾರು ಪರ್ಸನಲ್ ಲೋನ್ ಅಪ್ಲಿಕೇಶನ್ಗಳಲ್ಲಿ ಪರ್ಸ್ನಲ್ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಂಡಿರ್ತೀರಾ ಆದರೆ ಎಲ್ಲೂ ಕೂಡ ಪರ್ಸನಲ್ ಲೋನ್ ಸಿಕ್ತಿಲ್ಲ ಅಂತಂದರೆ ಇವತ್ತಿನ ಈ ಒಂದು ವಿಡನಲ್ಲಿ ಒಂದು ಒಳ್ಳೆ ಅಪ್ಲಿಕೇಶನ್ನ ತೊಗೊಂಬಂದಿದ್ದೀನಿ ಆ ಒಂದು ಅಪ್ಲಿಕೇಶನ್ ಹೆಸರು ಕ್ಯಾಶಿ ಅಂತ ಕ್ಯಾಶಿ ಅಪ್ಲಿಕೇಶನಲ್ಲಿ ನಿಮಗೆ ಕ್ರೆಡಿಟ್ ಲೈನ್ ಅನ್ನೋದು ಸಿಗುತ್ತೆ ಆ ಒಂದು ಕ್ರೆಡಿಟ್ ಲೈನ್ನ ನೀವು ಬ್ಯಾಂಕ್ ಅಕೌಂಟ್ಗೂ ಕೂಡ ವಿಡ್ರಾ ಮಾಡ್ಕೋಬೋದು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಂತಲೇ ಮನೆಯಿಂದನೇ ನೀವು ಅಪ್ಲೈ ಮಾಡ್ಕೋಬೋದು ಸೊ ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಏನೇನೆಲ್ಲ ಇಲ್ಲಿ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಫುಲ್ ಪ್ರೋಸೆಸ್ ಅನ್ನ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಕೊನೆ ತನಕ ನೋಡಿ ಗೈಸ್ ನಿಮಗೆ ಏನಾದರೂ ಪರ್ಸನಲ್ ಲೋನ್ ಅವಶ್ಯಕತೆ ಇತ್ತು ಅಂತಂದ್ರೆ ಮೊದಲಾಗಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ಬರ್ತೀರಾ ನೋಡ್ತಾ ಇರಬಹುದು ಈ ಒಂದು ಅಪ್ಲಿಕೇಶನ್ ಮೇಲೆ ಫೋರ್ ಪಾಯಿಂಟ್ ತ್ರೀ ರೇಟಿಂಗ್ ಇದೆ ಹಾಗೆ ಫೈವ್ ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಗಿದೆ ಗೈಸ್ ಅಂದ್ರೆ ಐವತ್ತು ಲಕ್ಷ ಡೌನ್ಲೋಡ್ಸ್ ಕೂಡ ಈ ಒಂದು ಅಪ್ಲಿಕೇಶನ್ ಆಗಿದೆ ಈ ಒಂದು ಅಪ್ಲಿಕೇಶನ್ ಕ್ಯಾಶಿ ಕಂಪನಿಯಿಂದ ಬರುತ್ತೆ ಗೈಸ್ ಒಂದು ಒಳ್ಳೆ ಟ್ರಸ್ಟೆಡ್ ಆಗಿರೋ ಒಂದು ಕಂಪನಿ ಆಗಿದ್ದು ಎನ್ ಬಿ ಎಫ್ ರಿಜಿಸ್ಟರ್ಡ್ ಕಂಪನಿ ಆಗಿದೆ ಈ ಒಂದು ಕಂಪನಿಯಿಂದ ನೀವು ಲೋನ್ ತೊಗೊಂಡು ಎಲ್ಲಾದರೂ ಯೂಸ್ ಮಾಡ್ಕೋಬೋದು ಅಮೆಝಾನಲ್ಲಿ ಶಾಪಿಂಗ್ ಮಾಡ್ತೀರಾ ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ತೀರಾ ಅಲ್ಲಿ ಕೂಡ ಇದನ್ನು ಕ್ರೆಡಿಟ್ ಲೈನ್ ಆಗಿ ಯೂಸ್ ಮಾಡ್ಕೋಬೋದು ಸೊ ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಅಂತಂದ್ಬಿಟ್ಟು ಇವಾಗ ತಿಳಿಯೋಣ ಮೊದಲೇದಾಗಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಮೊದಲೇದಾಗಿ ನಿಮಗೆ ಸೈನ್ ಅಪ್ ಮಾಡಲಿಕ್ಕೆ ಕೇಳುತ್ತೆ ಸೊ ಸೈನ್ ಇನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಒಂದಿಷ್ಟು ಪರ್ಮಿಷನ್ಸ್ನ ಕೇಳುತ್ತೆ ಅವುಗಳನ್ನು ನೀವು ಅಲೋ ಮಾಡ್ಕೋಬೇಕು ಅಲೋ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಎಸ್ ಐ ಹ್ಯಾವ್ ಅ ರೆಫರಲ್ ಕೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ರೆಫರಲ್ ಕೋಡ್ ಕೂಡ ಕೊಟ್ಟಿರ್ತೀನಿ ಆ ಒಂದು ರೆಫರಲ್ ಕೋಡ್ ಅನ್ನ ನೀವು ಯೂಸ್ ಮಾಡಿದ್ರೆ ಐವತ್ತು ಪರ್ಸೆಂಟ್ ಪ್ರೊಸೆಸಿಂಗ್ ಫೀಸ್ ಇಲ್ಲಿ ನಿಮ್ದು ಲೆಸ್ ಆಗುತ್ತೆ ಗೈಸ್ ಎಸ್ ಗೈಸ್ ಐವತ್ತು ಪರ್ಸೆಂಟ್ ಪ್ರೊಸೆಸಿಂಗ್ ಫೀಸ್ ಏನಿರುತ್ತೆ ಅದು ಇಲ್ಲಿ ಲೆಸ್ ಆಗಿ ನಿಮಗೆ ಕಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಅಮೌಂಟ್ ಅನ್ನೋದು ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೈನ್ ಇನ್ ವಿತ್ ಗೂಗಲ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯೂಸ್ ಆ್ಯನ್ ಇಮೇಲ್ ಅಕೌಂಟ್ ಅಂತ ಕೇಳುತ್ತೆ ಇಲ್ಲಿ ಜಸ್ಟ್ ನಿಮ್ಮ ಇಮೇಲ್ ಅಕೌಂಟ್ ಅನ್ನ ಚೂಸ್ ಮಾಡಿಕೊಂಡು ಲಾಗಿನ್ ಮಾಡಿಕೊಳ್ಳಿ ಲಾಗಿನ್ ಮಾಡ್ಕೊಂಡ್ ತಕ್ಷಣನೇ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಪ್ಲೀಸ್ ವೆರಿಫೈ ಯೋರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಗೈಸ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಅನ್ನ ಮಾಡ್ಕೊಳ್ಳಿ ಪ್ರೊಸೀಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಗೆ ಟಿ ಪಿ ಅನ್ನೋದು ಬರುತ್ತೆ ಆ ಒಂದು ಟಿ ಪಿ ಅನ್ನೋದು ಅದು ಆಟೋ ಆಗಿ ತೊಗೊಳುತ್ತ ಎಂಟ್ರ್ ಹಿಯರ್ ಅಂತ ಇರುತ್ತಲ್ವಾ ಸೊ ಅಲ್ಲಿ ನೀವು ಕೋಡ್ ಕೋಡನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ರೆಫ್ರಲ್ ಕೋಡ್ ಕೂಡ ಕಟ್ ಕೊಟ್ಟಿರ್ತೀನಿ ಹಾಗೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇರ್ಬೋದು ಆ ಒಂದು ರೆಫರಲ್ ಕೋಡ್ ಹಾಕಿ ಗೈಸ್ ನಿಮಗೆ ಹಾಕಿದರೆ ಬೆನಿಫಿಟ್ ಅನ್ನೋದು ಇರುತ್ತೆ ಫಿಫ್ಟಿ ಪರ್ಸೆಂಟ್ ಪ್ರೊಸೆಸಿಂಗ್ ಫೀಸ್ ಇಲ್ಲಿ ಹಾಫ್ ಆಗುತ್ತೆ ಸೊ ಇದರಿಂದ ನಿಮಗೆ ಬೆನಿಫಿಟ್ ಅನ್ನೋದು ಆಗುತ್ತೆ ಸೊ ಮೊದಲನಾಗಿ ಇಲ್ಲಿ ರೆಫ್ರಲ್ ಕೋಡನ್ನು ಹಾಕ್ಬಿಟ್ಟು ಅಪ್ಲೈನ ಮಾಡ್ಕೊಳ್ಳಿ ನೋಡಿ ಗೈಸ್ ನೆಕ್ಸ್ಟು ಇಲ್ಲಿ ವೆಲ್ಕಮ್ ಅಂತ ಬರುತ್ತೆ ಮೊದಲೇದಾಗಿ ನಿಮ್ಮ ಮೊಬೈಲ್ ನ ತೋರಿಸುತ್ತೆ ಇಲ್ಲಿ ನಿಮ್ಮ ಫುಲ್ ನೇಮನ್ನು ಹಾಕಬೇಕಾಗುತ್ತೆ ಕೆಳಗಡೆ ಪ್ಯಾನ್ನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಫುಲ್ ನೇಮನ್ನು ಹಾಕೊಳ್ಳಿ ನೆಕ್ಸ್ಟು ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ ಇದ್ರೆ ಮೇಲ್ ಫಿಮೇಲ್ ಇದ್ರೆ ಫಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ತೋರಿಸುತ್ತೆ ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ ಗೈಸ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯೋ ಅದೇ ರೀತಿ ಹಾಕ್ಕೊಳ್ಳಿ ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ ನೀವು ಏನು ಮಾಡಿದರೆ ಅಂತ ಕೇಳ್ತಾ ಇದೆ ಅಂಡರ್ ಗ್ರಾಜ್ಯುವೇಟ್ ಅಥವಾ ಗ್ರಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟು ಹೋಮ್ ಓನರ್ಶಿಪ್ ಸ್ಟೇಟಸ್ ಕೇಳುತ್ತೆ ಗೈಸ್ ನೀವು ರೆಂಟೆಡಲ್ಲಿದ್ದೀರಾ ಓಂಡ್ ಇದ್ದೀರಾ ಅಥವಾ ಕಂಪನಿ ಪ್ರೊವೈಡ್ ಮಾಡಿದನೋ ಅಥವಾ ಅದರ್ಸ್ನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲರದ್ದು ಭಾಳಷ್ಟು ಜನದ್ದು ರೆಂಟೆಡ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಪಿನ್ ಕೋಡ್ ಇದ್ದಾನೆ ಪಿನ್ ಕೋಡನ್ನು ಸೆಲೆಕ್ಟ್ ಆಗಬೇಕಾಗುತ್ತೆ ನಿಮ್ಮ ಏರಿಯಾ ಪಿನ್ ಕೋಡ್ ನೆಕ್ಸ್ಟು ಸಿಟಿ ಕೇಳುತ್ತೆ ಸಿಟಿಯನ್ನ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆಗೈ ನೀವು ಸ್ಯಾಲ್ರಿಡ್ ಆಗಿದ್ರೆ ಸ್ಯಾಲ್ರಿಡ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಅನ್ಎಂಪ್ಲಾಯ್ಡ್ ಇದಾರೆ ಅಥವಾ ಸ್ಟೂಡೆಂಟ್ ಇದ್ದಾರೆ ಅಂತೇಳಿ ಇಲ್ಲಿ ಅನ್ಎಂಪ್ಲಾಯ್ಡ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು ನೀವು ಸ್ಟೂಡೆಂಟ್ ಆಗಿದ್ರೆ ಇಲ್ಲಿ ನೀವು ಜಾಬ್ ಜಾಬ್ ಇದ್ರೆ ಸ್ಯಾಲ್ರಿ ಅಥವಾ ಸೆಲ್ಫ್ ಎಂಪ್ಲಾಯ್ಡನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ಎಂಪ್ಲಾಯರ್ ನೇಮ್ ಅಂತ ಕೇಳ್ತಾ ಇದ್ದರೆ ನಿಮ್ಮ ಎಂಪ್ಲಾಯರ್ ನೇಮನ್ನು ಹಾಕ್ಕೊಳ್ಳಿ ನೀವು ಯಾವ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ಜಸ್ಟ್ ಲೈಕ್ ಇಲ್ಲಿ ಡಾಟಾ ಆಪ್ರೇಟ್ ಆಪ್ರೇಟರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀನಿ ನೋಡ್ತಾ ಇರ್ಬೋದು ಸೊ ಈ ರೀತಿಯಾಗಿ ನೀವು ಯಾವುದಾದ್ರೂ ಆಪ್ರೇಟರ್ ಆಗಿರ್ಬೋದು ಸೊ ಅದನ್ನು ಇಲ್ಲಿ ಕ ಹಾಕೊಳ್ಳಿ ನೆಕ್ಸ್ಟು ಇಲ್ಲಿ ವರ್ಕಿಂಗ್ ಸೈ ಸಿನ್ಸ್ ಅಂತ ಇದೆ ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ನಾನು ಹಾಕೊಳ್ಳಿ ನೆಕ್ಸ್ಟು ಡೆಸಿಗ್ನೇಷನ್ ಅಂತ ಇದೆ ನೀವು ಯಾವ ಒಂದು ಪದವಿನಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದೆ ಅದನ್ನು ಹಾಕ್ಕೊಳ್ಳಿ ನಿಮ್ಮ ಕಂಪನಿಯಲ್ಲಿ ಸೊ ನೆಕ್ಸ್ಟು ಸ್ಯಾಲ್ರಿ ರಿಸೀವ್ಡ್ ಟೈಪ್ ಅಂತ ಇದೆ ಗೈಸ್ ನೀವು ಬ್ಯಾಂಕಲ್ಲಿ ರಿಸೀವ್ ಮಾಡ್ತೀರೋ ಅಥವಾ ಚೆಕ್ ಇಂದ ಬರುತ್ತೋ ನಿಮ್ಮ ಸ್ಯಾಲ್ರಿ ಅಂತ ಅಂದ್ಬಿಟ್ಟು ಇರುತ್ತೆ ಅದನ್ನು ನೀವು ಕ್ಯಾಶ್ ಅಥವಾ ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಅಂದರೆ ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಟ್ ಮಂತ್ಲಿ ಸ್ಯಾಲ್ರಿ ಅಂತ ಕೇಳ್ತಾ ಇದೆ ಇಲ್ಲಿ ನಿಮ್ಮ ನೆಟ್ ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಲ್ಲ ಹಾಕೊಳ್ಳಿ ಬಟ್ ನೋಡಿ ಗೈಸ್ ನಿಮ್ಮ ನೀವು ಕರೆಕ್ಟ್ ಆಗ್ತಿದ್ರೆ ಹಾಕೊಳ್ಳಿ ಬಟ್ ಅದಕ್ಕಿಂತ ಜಾಸ್ತಿನೇ ಹಾಕೋಕೆ ಇಲ್ಲಿ ಟ್ರೈ ಮಾಡಿ ಯಾಕೆ ಅಂತಂದ್ರೆ ಇಲ್ಲಿ ಅಪ್ರೂವಲ್ ಆಗಬೇಕು ಅಂತಂದ್ರೆ ನಿಮ್ಮ ಸ್ಯಾಲ್ರಿ ಮೇಲೆ ಇಲ್ಲಿ ಅಪ್ರೂವಲ್ ಮಾಡ್ತಾರೆ ಹಾಗೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಚೆನ್ನಾಗಿರ್ಬೇಕಾಗುತ್ತೆ ಸೊ ಇಲ್ಲಿ ನಾನು ತರ್ಟಿ ತೌಸಂಡ್ ಹಾಕ್ತೀನಿ ತರ್ಟಿ ತೌಸಂಡ್ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಶ್ ಅಗ್ರಿ ಮಾಡಿಕೊಂಡು ಸೇವ್ ಮಾಡಿದ್ರೆ ನಿಮ್ಮ ಒಂದು ಪ್ರೊಫೈಲ್ ಏನಿರುತ್ತೆ ಅದು ಸೇವ್ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಈ ಎಲ್ಲ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಗೈಸ್ ಓಕೆ ಓಕೆ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಮುಂದೆನೇ ನನಗೆ ನೈಂಟಿ ತ್ರೀ ತೌಸಂಡ್ವರೆಗೂ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ ಇದಕ್ಕಿಂತ ಬೆಸ್ಟ್ ಇರೋಕ್ಕೆ ಯಾವುದು ಸಾಧ್ಯ ಇಲ್ಲ ಅಂತೀನಿ ನೋಡ್ತಾ ಇರ್ಬೋದು ತೊಂಬತ್ಮೂರು ಸಾವಿರವರೆಗೆ ಇಲ್ಲಿ ನನಗೆ ಲೋನ್ ಕೊಡೋಕ್ಕೆ ರೆಡಿ ಆಗಿದ್ದಾರೆ ಸೊ ಬೈ ಕಂಪ್ಲೀಟಿಂಗ್ ಯುವರ್ ಪ್ರೊಫೈಲ್ ಯು ಕ್ಯಾನ್ ಗೆಟ್ ಅಪ್ ಟು ನೈಂಟಿ ತ್ರೀ ತೌಸಂಡ್ ಅಂತ ಇದೆ ಓಕೆ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ ನಾ ಇವಾಗ ಎಷ್ಟು ಸಿಗುತ್ತೋ ನೋಡೋಣ ಮೊಬೈಲ್ನಲ್ಲಿ ರಿಟರ್ ಸೆನ್ಸರ್ ಇದ್ರೆ ಅದನ್ನು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಪ್ರೈವೇಸಿ ಆ್ಯಂಡ್ ಪರ್ಮಿಷನ್ಸ್ನ ನೀವು ಜಸ್ಟ್ ಅಕ್ಸೆಪ್ಟನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಐ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೊ ಇವಾಗ ನಿಮ್ಮ ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಹೆಲ್ಪ್ ಅಸ್ಟು ಪ್ರೊಸೆಸ್ ಯುವರ್ ಅಪ್ಲಿಕೇಶನ್ ಕ್ವಿಕ್ಲಿ ಪ್ಲೀಸ್ ಎಂಟರ್ ಯುವರ್ ರಿಕ್ವೈರ್ಡ್ ಲೋನ್ ಅಮೌಂಟ್ ಅಂತ ಇದೆ ಇವಾಗ ನನಗೆ ಅಪ್ರೂವಲ್ ಆಗಿದೆ ಎಷ್ಟು ಅಪ್ರೂವಲ್ ಆಗಿದೆ ಅಂತಂದರೆ ತೊಂಬತ್ತ್ಮೂರು ಸಾವಿರವರೆಗೆ ಇಲ್ಲಿ ಲೋನ್ ಅನ್ನೋದು ಅಪ್ರೂವಲ್ ಆಗಿದೆ ನಾವು ಇಲ್ಲಿ ಅಮೌಂಟ್ ಅನ್ನೋದು ಹಾಕ್ತೀನಿ ಲೆಸ್ ಸಪೋಸ್ ಇಲ್ಲಿ ನನಗೆ ಫಿಫ್ಟಿ ತೌಸಂಡ್ ಬೇಕು ಅಂದ್ಕೊಂಡಿನಿ ಸೊ ಫಿಫ್ಟಿ ತೌಸಂಡ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಮಾಡ್ತೀನಿ ನೋಡ್ತಾ ಇರ್ಬೋದು ಇವಾಗ ನನ್ನ ಒಂದು ಡೀಟೇಲ್ಸನ್ನು ಇಲ್ಲಿ ಕೇಳ್ತಾ ಇದೆ ಓಕೆ ಇಲ್ಲಿ ಕರೆಂಟ್ ಅಡ್ರೆಸ್ಸನ್ನು ತೋರಿಸುತ್ತೆ ಎಸ್ ಅಂತ ಕ್ಲಿಕ್ ಮಾಡಿ ನೀವು ನೆಕ್ಸ್ಟನ್ನು ಮಾಡಿ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಅನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ಗೈಸ್ ನಿಮ್ಮ ಅಡ್ರೆಸ್ ಅನ್ನೋದು ತೋರಿಸುತ್ತೆ ನಿಮ್ಮ ಹೋಮ್ ಹೋಮ್ ಓನರ್ಶಿಪ್ ಸ್ಟೇಟಸ್ ತೋರಿಸುತ್ತೆ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೆ ಓನ್ ಇದೆನಾ ಅಥವಾ ರೆಂಟೆಡ್ ಇದೇನೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ರೆಸಿಡಿಂಗ್ ವಿತ್ ಅಂತ ಇದೆ ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಥವಾ ನೀವು ಇರ್ತೀರೋ ಇರ್ತಿರೋ ಫ್ಯಾಮಿಲಿ ಜೊತೆ ಇರ್ತಿರೋ ಅಥವಾ ಫ್ರೆಂಡ್ಸ್ ಜೊತೆ ಇರ್ತೀರ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್ ಅಟ್ ದ ಕರೆಂಟ್ ಅಡ್ರೆಸ್ ಅಂತ ಇದೆ ನೀವು ಎಷ್ಟು ವರ್ಷದಿಂದ ಇರೋ ಅಂತ ಕೇಳ್ತಾ ಇದೆ ಮೋರ್ ದೆನ್ ಫೈವ್ ಇಯರ್ಸ್ ಇದೆ ಮೋರ್ ದೆನ್ ಮೋರ್ ದೆನ್ ಟೂ ಇಯರ್ಸ್ ಇದ್ರೆ ಅಥವಾ ಫೈವ್ ಇಯರ್ಸ್ ಇದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಸೇವ್ ಮಾಡ್ಕೊಳ್ಳಿ ಓಕೆ ಸೇವ್ ಕರೆಂಟ್ ಅಡ್ರೆಸ್ ಏನಿದೆ ಇದು ಸೇವ್ ಆಗಿದೆ ಥ್ಯಾಂಕ್ ಯು ಫಾರ್ ಲೆಟಿಂಗ್ ಅಸ್ ನೋ ವೇರ್ ಯು ಸ್ಟೇ ಅಂತ ಇದೆ ಸೊ ಇವಾಗ ನೋಡಿ ನನ್ನ ಒಂದು ಪ್ರೊಫೈಲ್ ಏನಿದೆ ಅದು ಇವಾಗ ಕಂಪ್ಲೀಟ್ ಆಗಿದೆ ಸೊ ಕಂಪ್ಲೀಟ್ ಆದ ತಕ್ಷಣ ಇವಾಗ ಎರಡು ಪ್ರೊಸೆಸ್ ಅನ್ನ ನೀವು ನೆಕ್ಸ್ಟ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ನಾನು ಪರ್ಸನಲ್ ಇದನ್ನ ನಾನು ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನು ಸ್ವಲ್ಪ ಇದೆ ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೂಡ ಸಿಕ್ಸ್ಟಿ ಕಂಪ್ಲೀಟ್ ಆಗಿದೆ ಇವಾಗ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಪ್ರೂಫ್ಸ್ ಅನ್ನ ಕೊಟ್ಬಿಟ್ರೆ ಈ ಒಂದು ಲೋನ್ ಏನಿದೆ ಇದು ನನಗೆ ಬರುತ್ತೆ ಇವಾಗ ನೋಡ್ತಾ ಇರಬಹುದು ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಏನೇನು ಬೇಕು ಅಂತಂದ್ರೆ ಕೆಳಗಡೆ ಆಡ್ ರೆಫರೆನ್ಸ್ ಅಂತ ಇದೆ ಇಲ್ಲಿ ಒಂದು ರೆಫರೆನ್ಸ್ ನಂಬರ್ನ ಆ್ಯಡ್ ಮಾಡಬೇಕಾಗುತ್ತೆ ಐ ತಿಂಕ್ ನಾಲ್ಕು ರೆಫರೆನ್ಸ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಇದನ್ನು ನೀವು ನೆನಪಿಟ್ಕೊಳ್ಳಿ ಜಸ್ಟ್ ಫಾರ್ ರೆಫರೆನ್ಸ್ ಓಕೆ ಇವಾಗ ಲೋನ್ ಕೊಡುವ ಮುಂದೆ ಇವಾಗ ರೆಫರೆನ್ಸ್ ಅನ್ನೋದನ್ನ ಕೇಳ್ತಾರಲ್ವಾ ಸೊ ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡಿಂದ ಇರಬೇಕು ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರದಾರ್ದ್ರು ಇರಬೇಕು ಸೇವ್ ಮಾಡ್ಕೊಳ್ಳಿ ನಿಮ್ಮ ಇದು ಕಂಪ್ಲೀಟ್ ಆಗುತ್ತೆ ಪರ್ಸನಲ್ ಗೈಸ್ ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ ವರ್ಕ್ ಅಡ್ರೆಸ್ ಕೇಳುತ್ತೆ ಸೊ ಕೆಳಗಡೆ ಆಫೀಸ್ ಇಮೇಲ್ ಅನ್ನ ಕೊಡಬೇಕಾಗುತ್ತೆ ಅಥವಾ ವರ್ಕ್ ಅಡ್ರೆಸ್ ಅನ್ನ ಕೊಡಬೇಕಾಗುತ್ತೆ ಇಲ್ಲಿ ವರ್ಕ್ ಅಡ್ರೆಸ್ ಏನಿದೆ ಅಡ್ರೆಸ್ ಕೊಡಿ ನೆಕ್ಸ್ಟ್ ಎಲ್ಲಿ ವರ್ಕ್ ಮಾಡ್ತಾ ಇದ್ರ ಅದ್ರದ್ದು ನೆಕ್ಸ್ಟ್ ಲೋಕ್ಯಾಲಿಟಿ ಕೊಡಿ ನೆಕ್ಸ್ಟ್ ಕೋಡ್ ಸಿಟಿ ಅಂಡ್ ಸ್ಟೇಟ್ ಅದನ್ನ ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳಿ ಇಲ್ಲಿ ಅಫಿಷಿಯಲ್ ಇಮೇಲ್ ಅಂತ ಅಲ್ಲ ನಿಮ್ಮ ಕಂಪ್ನಿಗೆ ಕೊಡ್ಬೋದು ಯಾರಾದ್ರೂ ಜಸ್ಟ್ ಕೊಟ್ಟರೆ ಇಲ್ಲಿ ನಡೆಯುತ್ತೆ ಅಕ್ಸೆಪ್ಟ್ ಮಾಡುತ್ತೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ಈ ಒಂದು ಅಮೌಂಟ್ ಅನ್ನ ತಗೊಂಬೆ ಅನ್ಕೊಂಡಿದ್ರ ಆ ಒಂದು ಬ್ಯಾಂಕ್ ನೇಮ್ ಹಾಕಿ ನೆಕ್ಸ್ಟ್ ಅಕೌಂಟ್ ನಂಬರ್ ಹಾಕಿ ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕಿ ಐ ಎಫ್ ಎಸ್ ಹಾಕಿ ನೆಕ್ಸ್ಟ್ ಯು ಪಿ ಐ ಕೂಡ ನೀವು ಈ ಒಂದು ಅಮೌಂಟ್ ಅನ್ನ ತಗೊಂಬೋದು ಸೊ ಅದು ಕೂಡ ಒಂದು ಆಪ್ಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಕ್ಬಿಟ್ಟು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿದ ತಕ್ಷಣ ಇಲ್ಲಿ ಫೋಟೋಸ್ ಅಂಡ್ ಪ್ರೂಫ್ಸ್ ಅಂತ ಕೇಳ್ತಾ ಇದ್ದಾರೆ ಸೊ ಇದು ಸ್ವಲ್ಪ ಲೆಂದಿ ಪ್ರೊಸೆಸ್ ಇರುತ್ತೆ ಸೊ ನೋಡಿ ಅಷ್ಟು ದೊಡ್ಡ ಅಮೌಂಟ್ ಕೊಡ್ತಾ ಇದಾರೆ ಅಂದ್ಮೇಲೆ ಇದೆಲ್ಲ ನೀವು ಮಾಡಬೇಕಾಗುತ್ತೆ ನೋಡಿ ನಿಮ್ಗೆ ನೀಡಿತ್ತು ಅಂತಂದ್ರೆ ಮಾತ್ರ ಲೋನ್ ಇಲ್ಲ ಅಂತಂದ್ರೆ ತಗೋ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರೊಫೈಲ್ ಅಂತ ಇದೆ ಪ್ರೊಫೈಲ್ ಫೋಟೋನ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಪ್ರೊಫೈಲ್ ಫೋಟೋನ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಪ್ಯಾನ್ ಕಾರ್ಡ್ ರಿಕ್ವಾರ್ಡ್ ಅಂತ ಇದೆ ಆಧಾರ್ ಕಾರ್ಡ್ ಫೋಟೋ ಇದು ಆಪ್ಷನಲ್ ಇದೆ ಅದನ್ನ ನೀವು ಬಿಡಬಹುದು ಓಕೆ ಎರಡು ಆಪ್ಷನಲ್ ಇದಾವೆ ಬಿಡಬಹುದು ಒಂದು ಪ್ಯಾನ್ ಕಾರ್ಡ್ ಪ್ರೊಫೈಲ್ ಹಾಕಿ ನೆಕ್ಸ್ಟ್ ಸ್ಯಾಲ್ರಿ ಸ್ಲಿಪ್ ಆಪ್ಷನಲ್ ಇದೆ ಬ್ಯಾಂಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅದು ರಿಕ್ವೈರ್ಮೆಂಟ್ ಇದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಜಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೇಟೆಸ್ಟ್ ತ್ರೀ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ ಅದನ್ನು ನೀವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ ಲೈಕ್ ಪಿ ಡಿ ಎಫ್ ರೂಪದಲ್ಲಿ ಅಂದ್ಕೊಂಡಿದ್ದೀನಿ ಸೊ ಅಪ್ಲೋಡ್ ಮಾಡಿಕೊಡಿ ನೆಕ್ಸ್ಟು ಇಲ್ಲಿ ಆಫರ್ ಲೆಟರ್ ಅಂತ ಇದೆ ಗೈಸ್ ಇದು ಕೂಡ ಆಪ್ಷನಲ್ ಇದೆ ಇಲ್ಲಿ ಏನೇನು ಅಪ್ಲೋಡ್ ಮಾಡ್ಕೋಬೇಕು ಅಂತಂದರೆ ಪ್ರೊಫೈಲ್ ಫೋಟೋ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಆಪ್ಷನಲ್ ಇದೆ ಇವಾಗ ಸ್ಯಾಲ್ರಿ ಸ್ಲಿಪ್ ಆಪ್ಷನಲ್ ಇದೆ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಆಧಾರ್ ಕಾರ್ಡ್ ಓಕೆ ಆಧಾರ್ ಕಾರ್ಡ್ ಇಲ್ಲಿ ಕೆಳಗಡೆ ರೆಸಿಡೆನ್ಸ್ ಪ್ರೂಫ್ ಸಲುವಾಗಿ ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ಮುಗೀತು ಕರೆಂಟ್ ರೆಸಿಡೆನ್ಷಿಯಲ್ ಪ್ರೂಫ್ ಅಂತ ಇದೆ ಓಕೆ ಇಷ್ಟು ಅಪ್ಲೋಡ್ ಮಾಡಿಕೊಂಡ್ರೆ ಮುಗೀತು ಗೈಸ್ ನಿಮ್ಮದು ಕಂಪ್ಲೀಟ್ ಆದಂಗೆ ಪ್ರೊಫೈಲ್ ಅನ್ನೋದು ನೆಕ್ಸ್ಟು ಪ್ರೀ ಅಪ್ರೂವ್ಡ್ ಕ್ರೆಡಿಟ್ ಲಿಮಿಟ್ ಅನ್ನೋದು ಸಿಗುತ್ತೆ ಇದನ್ನು ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟು ಇಂಟ್ರೆಸ್ಟ್ ಚೇಂಜ್ ಅಂತ ಅಂತಿದೆ ನೆಕ್ಸ್ಟು ಇದನ್ನು ರೀಪೇ ಮಾಡ್ಕೋಬೋದು ಲಿಮಿಟ್ ಅನ್ನು ನೀವು ಮತ್ತೆ ಮತ್ತೆ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಶಿ ಕ್ರೆಡಿಟ್ ಲೈನ್ ಅಂತ ಇದೆ ಸೊ ಇದನ್ನು ನೀವು ಇನ್ಸ್ಟಂಟಾಗಿ ಲೋನನ್ನು ಟ್ರಾನ್ಸ್ಫರ್ ಮಾಡ್ಕೊಬೋದು ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡೆಡ್ ಬೆನಿಫಿಟ್ಸ್ ಅಂತ ಇದೆ ಓಕೆ ಇಲ್ಲಿ ವಿಡ್ಡ್ರಾ ಯುವರ್ ಬ್ಯಾಂಕ್ ಅಕೌಂಟ್ ಲಿಮಿಟ್ ಆ್ಯಸ್ ಅ ಕ್ಯಾಶಿ ಲೋನ್ ಇದನ್ನು ಅಷ್ಟೇ ನೀವು ವಿಡ್ರಾ ಮಾಡ್ಕೋಬೋದು ಇಲ್ಲಿ ಅಪ್ಲೈ ನೋ ಅಂತ ಇದ್ರಲ್ಲ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿಕೊಂಡು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಲಿಮಿಟ್ ಏನಿದೆ ನಿಮಗೆ ಬರುತ್ತೆ ಸೊ ಇದ್ರದ್ದು ಈ ಒಂದು ಪ್ಲಾನಿ ನೋಡ್ತಾ ಇರ್ಬೋದು ಇನ್ಸ್ಟೆಂಟಾಗಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೋಬೋದು ಈ ಕ್ರೆಡಿಟ್ ಲಿಮಿಟನ್ನು ಆ್ಯಸ್ ಎ ಕ್ಯಾಶ್ ಲೋನಾಗಿ ನೀವು ವಿಡ್ರಾ ಮಾಡ್ಕೋಬೋದು ಶಾಪಿಂಗ್ ಲೋನ್ಸ್ ಆಗಿ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡ್ಕೋಬೋದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ಓಕೆ ಅರವತ್ತು ಸಾವಿರವರೆಗೆ ಮ್ಯಾಕ್ಸ್ ಅಮೌಂಟ್ ಕೊಡ್ತಾರೆ ಜೀರೋ ಪರ್ಸೆಂಟ್ ಟು ಟು ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೂ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟು ಕ್ಯಾಶಿ ನೈಂಟಿ ಅಂತ ಇದೆ ಇದು ತೊಂಬತ್ತು ದಿನಗಳವರೆಗೆ ಕೊಡ್ತಾರೆ ಸೊ ಮೂವತ್ತು ಸಾವಿರವರೆಗೆ ಮ್ಯಾಕ್ಸ್ ಲೋನ್ ಅಮೌಂಟ್ ಅಂತ ಇರುತ್ತೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟು ಕ್ಯಾಶಿ ಒನ್ ಏಯ್ಟಿ ಅಂತ ಇದೆ ಒನ್ ಏಯ್ಟಿ ಡೇಸ್ವರೆಗೂ ಕೊಡ್ತಾರೆ ಸೊ ಸಿಕ್ಸ್ಟಿ ತೌಸಂಡ್ ಮ್ಯಾಕ್ಸ್ ಅಮೌಂಟ್ ಇರುತ್ತೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಕ್ಯಾಶ್ ಇರ್ವೆಂಟಿ ಅಂತಂದ್ರೆ ಟೂ ಸೆವೆಂಟಿ ಡೇಸ್ ಸೋಲಾಗಿ ಕೊಡ್ತಾರೆ ಡ್ಯೂರೇನ್ ಇರುತ್ತೆ ನೈಂಟಿ ಪರ್ಸೆಂಟ್ ನೈಂಟಿ ತೌಸಂಡ್ ಇಲ್ಲಿ ಮ್ಯಾಕ್ಸ್ ಅಮೌಂಟ್ ಇರುತ್ತೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇಲ್ಲಿ ಇಂಟ್ರೆಸ್ಟ್ ಕೂಡ ಇರುತ್ತೆ ಸೊ ಅದಲ್ಲದೆ ಒಂದು ಒಳ್ಳೆ ಆಫರ್ ಕೂಡ ಇವಾಗ ಬಂದಿದೆ ನೀವು ಶಾಪಿಂಗ್ ಮಾಡ್ಕೋಬಹುದು ಎಲ್ಲಾದ್ರೂ ಲೈಕ್ ಆಲ್ರೆಡಿ ನಾನು ಹೇಳ್ದಂಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಮೆಝಾನ್ ಇದೆ ಫ್ಲಿಪ್ಕಾರ್ಟ್ ಇದೆ ಹಾಗೆ ನೀವು ಊಬರ್ನಲ್ಲಿ ಏನಾದರೂ ಇದು ಮಾಡ್ತೀರಾ ಅಂತಂದರೆ ಜಾಸ್ತಿ ಓಡಾಡ್ತೀರಾ ಅಂತಾರೆ ಅಲ್ಲಿ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಾಸ್ಕೆಟ್ ಇದೆ ಬಿಗ್ ಬಾಸ್ಕೆಟ್ ಇದೆ ಮಿಂತ್ರಾ ಇದೆ ನೆಕ್ಸ್ಟು ಬಿಗ್ ಬಜಾರ್ ಇದೆ ಗೈಝ್ ಓಕೆ ಸೊ ಈ ಎಲ್ಲ ಇವ್ರದೇನು ಪಾರ್ಟ್ನರ್ಸ್ ಇದ್ದಾರೆ ಇಲ್ಲೆಲ್ಲ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಒಂದು ಒಳ್ಳೆಯ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಿಮಗೋಸ್ಕರ ಸೊ ಮೈ ಕ್ಯಾಶಿ ಇಲ್ಲಿ ಯಾವುದಾದ್ರು ನಿಮ್ದು ಆ್ಯಕ್ಟಿವ್ ಕ್ಯಾಶಿ ಇದಿದ್ದಾವೆ ಅದನ್ನು ನೋಡ್ಕೋಬೋದು ಇಲ್ಲಿ ಯಾವ್ದು ಕ್ಲಿಯರ್ ಮಾಡಿದ್ದೀರ ಅದು ಕ್ಯಾಶಿ ಹಿಸ್ಟ್ರಿನಲ್ಲಿರುತ್ತೆ ಸೊ ಮೂರಲ್ಲಿ ಹೋಗಿ ಇದು ಅರ್ಥ ಆಗಿಲ್ಲ ಅಂತಂದ್ರೆ ಅಪ್ಲೈ ಮಾಡ್ಕೊಳಕೆ ಎಫ್ ಎ ಕ್ಯೂ ಕೂಡ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಎಲ್ಲ ಕ್ವೆಶನ್ಸ್ ಇರುತ್ತೆ ಏನೆಲ್ಲ ಇಂಟ್ರೆಸ್ಟ್ ಇರುತ್ತೆ ಎಲ್ಲವನ್ನು ಕೂಡ ಎಫೆಕ್ ನಲ್ಲಿ ಇರುತ್ತೆ ನೀವು ನೋಡ್ಕೋಬಹುದು ಚಾಟ್ ಸಿಸ್ಟಮ್ ಕೂಡ ಇದೆ ಗೈಸ್ ಯಾವ ರೀತಿ ಇಲ್ಲಿ ಅಪ್ಲೈ ಮಾಡ್ಕೊಬೇಕು ಅಂತಂದ್ಬಿಟ್ಟು ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ತಿಳ್ಕೋಬಹುದು ನೆಕ್ಸ್ಟು ಇಲ್ಲಿ ಹೌ ಟು ರೀಪೇ ಅಂತ ಇದೆ ಇದನ್ನು ನೀವು ಕ್ಲಿಕ್ ಮಾಡಿದರೆ ಯಾವ ರೀತಿ ರೀಪೇ ಮಾಡಬೇಕು ಅಂತಂದ್ಬಿಟ್ಟು ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನೀವು ರೀಪೇ ಕೂಡ ಮಾಡ್ಕೋಬೋದು ಓಕೆ ಸೊ ಯಾ ಗೈಝ್ ಇಷ್ಟಿರುತ್ತೆ ಎಲ್ಲವನ್ನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಅಪ್ಲೈ ಮಾಡಿ ಕೂಡ ತೋರಿಸಿದ್ದೀನಿ ಗೈಸ್ ನಿಮ್ಗೆ ಏನಾದರೂ ನೀಡಿತ್ತು ಅವಶ್ಯಕತೆ ಇತ್ತು ಅಂತಂದರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಇಂದ ಲೋನ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ತೊಗೊಳೋ ಅವಶ್ಯಕತೆ ಇಲ್ಲ ಗೈಸ್ ಓಕೆ ಸೊ ಯಾ ಗೈಸ್ ಇದಾಗಿರುತ್ತೆ ತಿನ್ ವಿಡಿಯೋ ಸೊ ಹೇಗು ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಿಗೋಣ ಗೈಸ್ ಮತ್ತೊಂದು ಅಲ್ಲಿ ಅಲ್ಲಿ ತನಕ ಬಾಯ್